ಎಲ್ಲ ವಿದ್ಯಾರ್ಥಿಗಳಿಗೆ ಎಚ್ ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯು ಬೆಂಗಳೂರು ರಾಜ್ಯದಲ್ಲಿ ಕೊರೋನಾ ಅಬ್ಬರಿಸುತ್ತಿದೆ ಇಂತಹ ವೇಳೆಯಲ್ಲಿ ರಾಜ್ಯದಲ್ಲಿ ಒಂದರಿಂದ ಒಂಬತ್ತನೇ ಕ್ಲಾಸ್ ಪರೀಕ್ಷೆ ನಡೆಸುವುದು ಕಷ್ಟ ಎಂಬುದಾಗಿ ತಜ್ಞರು ಅಭಿಪ್ರಾಯಪಟ್ಟ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಂದರಿಂದ ಒಂಬತ್ತನೇ ಕ್ಲಾಸ್ವರೆಗಿನ ಎಲ್ಲ ವಿದ್ಯಾರ್ಥಿಗಳನ್ನು ಎಕ್ಸಾಮ್ ಇಲ್ಲದೆ ಪಾಸ್ ಮಾಡುವುದಾಗಿ ಅಧಿಕೃತ ಆದೇಶ ಹೊರಡಿಸಿದೆ ಹೌದು ವಿದ್ಯಾರ್ಥಿಗಳೇ ನಮ್ಮ ರಾಜ್ಯದಲ್ಲಿ ಕೊರೋನಾ ಅತಿ ವೇಗವಾಗಿ ಹರಡುತ್ತಿದ್ದು ಅದರ ಸಲುವಾಗಿ ಹಲೋ ಹಲವಾರು ಶಿಕ್ಷಣ ತಜ್ಞರು ಸರ್ಕಾರಕ್ಕೆ ಮನವಿ ಮಾಡಿದ್ದರು ಒಂದರಿಂದ ಒಂಬತ್ತನೇ ತರಗತಿ ಎಕ್ಸಾಮನ್ನು ನಡೆಸೋದು ಬೇಡ ಅಂತೇಳಿ ಅವರ ಮನವಿಯನ್ನು ನೋಡಿ ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಒಂದರಿಂದ ಒಂಬತ್ತನೇ ಕ್ಲಾಸ್ವರೆಗಿನ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಇಲ್ಲದೆ ಪಾಸ್ ಮಾಡುವುದಾಗಿ ಹೇಳಿದೆ ಮತ್ತು ಅಧಿಕೃತ ಆದೇಶವನ್ನು ಹೊರಡಿಸಿ ಹೊರಡಿಸಿದೆ ಈಗ ಕರ್ನಾಟಕ ರಾಜ್ಯ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಒಂದರಿಂದ ಹತ್ಮಂತಿ ಕ್ಲಾಸ್ವರೆಗಿನ ವಿದ್ಯಾರ್ಥಿಗಳನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡುವುದಾಗಿ ಅಧಿಕೃತ ಆದೇಶ ಹೊರಡಿಸಿದೆ ಮತ್ತು ಇಂಥ ಕಠಿಣ ಸನ್ನಿವೇಶದಲ್ಲಿಯೂ ಕೂಡ ಮಕ್ಕಳ ಮಕ್ಕಳ ಬೋಧನಾ ಕಲಿಕೆ ಪ್ರಕ್ರಿಯೆಯಿಂದ ಪ್ರಕ್ರಿಯೆಯಿಂದ ವಂಚಿತರಾಗಬಾರದೆಂದು ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಸರ್ಕಾರವು ವಿದ್ಯಾಗ್ರಮ ಕಾರ್ಯಕ್ರಮ ದೂರದರ್ಶನದ ಚಂದನ ವಾಹಿನಿಯಲ್ಲಿ ಸಂವೇದ ಕಾರ್ಯಕ್ರಮ ಮತ್ತು ರೇಡಿಯೋ ಪಾಠ ಮತ್ತು ಹಲವಾರು ಶಾಲೆಗಳಲ್ಲಿ ಆನ್ಲೈನ್ ವಿಧಾನದ ಕ್ಲಾಸ್ಗಳನ್ನು ಕೂಡ ನಡೆಸಲು ಹೇಳಿದೆ ಮತ್ತು ಪ್ರಸ್ತುಕ ಶಾಲೆ ಪ್ರಸ್ತಕ ಶಾಲೆಯಲ್ಲಿ ಶಾಲೆಗಳಲ್ಲಿ ನಿರ್ವಹಿಸಿದ ಕೆಲವು ಬೋಧನ ಕಲಿಕೆಯ ಪ್ರಕ್ರಿಯೆ ಪ್ರಯತ್ನಗಳಿಗೆ ಮೌಲ್ಯಮಾಪನ ನಿರ್ವಹಿಸಿ ವಿಶ್ಲೇಷಿಸಿ ಅದರ ಮೇಲೆಯೇ ಅವರನ್ನು ಅಂಕ ನೀಡಿ ಪಾಸ್ ಮಾಡಬೇಕೆಂದು ಹೇಳಿದೆ ಕೋವಿಡ್ ನೈನ್ಟೀನ್ ಸೋಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ನಡೆಯುತ್ತಿದ್ದ ವಿದ್ಯಾಗಮ ಮತ್ತು ಶಾಲೆಗಳಲ್ಲಿ ನಡೆಯುತ್ತಿರುವ ಆರರಿಂದ ಒಂಬತ್ತನೇ ಕ್ಲಾಸ್ಗಳನ್ನು ದಿನಾಂಕ ಇಪ್ಪತ್ತು ನಾಲ್ಕು ಇಪ್ಪತ್ತರವರೆಗೆ ಸ್ಥಗಿತಗೊಳಿಸಲಾಗಿದೆ ಈ ಕುರಿತು ವಿವಿಧ ಸರ್ಕಾರಿ ಖಾಸಗಿ ಶಾಲಾ ಸಂಘಟನೆಗಳು ಕೂಡ ಆಡಳಿತ ಮಂಡಳಿಗಳು ಶಿಕ್ಷಕರ ಪೋಷಕರ ಸಂಘಟನೆಗಳು ಅಭಿಪ್ರಾಯಿಸಿ ಸಂಕಲನಾತ್ಮಕ ಮೌಲ್ಯಮಾಪನ ಮತ್ತು ವಿಶ್ಲೇಷಣೆಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಭೆ ಕರೆದು ಚರ್ಚಿಸಲಾಗಿ ಬಹುತೇಕ ಸಂಘಟನೆಗಳವರು ಹಾಗೂ ಶಿಕ್ಷಣ ತಜ್ಞರು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ನೋಡಲು ಮೌಲ್ಯಾಂಕನ ಮಾಡಿ ಅದರ ಮೂಲಕ ಅವರು ಸಾಧಿಸಿದ ಕೈಲಿಕಾ ಫಲಕ ಫಲಗಳನ್ನು ಮತ್ತು ಸಾಧಿಸದೇ ಇರುವ ಕಲಿಕಾಂಶಗಳನ್ನು ಪತ್ತೆ ಹಚ್ಚಬೇಕೆಂದು ಆನಂತರ ಸಾಧಿಸದೇ ಇರುವ ಖಲಿತಾಂಶಗಳ ಕೊರತೆಯನ್ನು ನೀಗಿಸಲು ಸೇದು ಬಂದ ಅಂತಹ ಇಂಥ ಕಾರ್ಯಕ್ರಮದಂಥ ವಿಶೇಷ ಪ್ರಯತ್ನಗಳನ್ನು ಹಮ್ಮಿಕೊಳ್ಳಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯು ಒಂದರಿಂದ ಒಂಬತ್ತನೇ ಕ್ಲಾಸ್ವರೆಗಿನ ಎಲ್ಲ ಮಕ್ಕಳನ್ನು ಎಕ್ಸಾಮ್ಗಳಿಗೆ ಪಾಸ್ ಮಾಡುವುದಾಗಿ ಹೇಳಿದೆ ಆದರೆ ಒಂದರಿಂದ ಒಂಬತ್ತನೇ ಕ್ಲಾಸ್ವರೆಗಿನ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ವಿಶ್ಲೇಷಣೆ ಮತ್ತು ರಿಸಲ್ಟ್ ಪ್ರಕಟಣೆಯ ಮಾರ್ಗಸೂಚಿ ಈ ರೀತಿ ಇದೆ ಒಂದರಿಂದ ಐದನೇ ಕ್ಲಾಸ್ವರೆಗಿನ ಮಕ್ಕಳಿಗೆ ಪ್ರಸ್ತುತ ವರ್ಷ ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಒಂದರಿಂದ ಐದನೇ ಕ್ಲಾಸ್ವರೆಗಿನ ಅಂದರೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತರಿಂದ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತವರೆಗೆ ಈಗಾಗಲೇ ವಿದ್ಯಾಗ್ರಮ ಕಾರ್ಯಕ್ರಮ ನಡೆಸಲಾಗಿದೆ ಅನಂತರ ಕಾರಣನ ಕಾರಣಾಂತರದಿಂದ ಇದನ್ನು ಸ್ಥಗಿತಗೊಳಿಸಲಾಗಿತ್ತು ಅನಂತರ ಈ ಮಕ್ಕಳಿಗೆ ಭೌತಿಕವಾಗಿ ಶಾಲೆಗಳಿಗೆ ಹಾಜರಾಗಲು ಅವಕಾಶವನ್ನು ನೀಡಿರುವುದಿಲ್ಲ ಏಕೆಂದರೆ ಆನ್ಲೈನ್ ಶಿಕ್ಷಣ ಆನ್ಲೈನ್ ಮೋಡಕ ಶಿಕ್ಷಣ ನೀಡಲಾಗಿತ್ತು ಆದರೆ ಐದರಿಂದ ಹತ್ತನೇ ತರಗತಿವರೆಗಿನ ಮಕ್ಕಳಿಗೆ ದೂರದರ್ಶನದ ಚಂದನವಾಹಿನಿಯಲ್ಲಿ ಸಂವೇದ ಎನ್ನುವ ಈ ಕಲಿಕಾ ಕಾರ್ಯಕ್ರಮದ ಮೂಲಕ ಪಾಠಗಳನ್ನು ಪ್ರಸಾರ ಮಾಡಲಾಗಿತ್ತು ಆದರೆ ಒಂದರಿಂದ ನಾಲ್ಕನೇ ಕ್ಲಾಸ್ವರೆಗಿನ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಕಲಿಯುತ್ತಾ ನಿಲ್ಲುತ್ತಾ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಾಗಿದೆ ಇದು ನೆಲಿಕಳು ವಿದ್ಯಾರ್ಥಿಗಳಿಗೆ ಅಂದರೆ ಒಂದರಿಂದ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಈ ಹಂತದಲ್ಲಿಯೂ ಕೂಡ ಒಂದರಿಂದ ಐದನೇ ಕ್ಲಾಸ್ವರೆಗಿನ ವಿದ್ಯಾರ್ಥಿಗಳು ಶಾಲೆಗಳಿಗೆ ಭೌತಿಕ ಹಾಜರಾಗಲು ಕೋವಿಡ್ ನೈನ್ಟೀನ್ ಸಂಬಂಧ ತಾಂತ್ರಿಕ ಸಲಹಾ ಸಮಿತಿಯ ಅಭಿಪ್ರಾಯದಂತೆ ಅವ ಅವಕಾಶವನ್ನು ಮಾಡಿರುವುದಿಲ್ಲ ಆದ್ದರಿಂದ ಸದರಿ ವಿದ್ಯಾರ್ಥಿಗಳ ಮೌಲ್ಯಾಂಕನ ನಡೆಸುವ ಸಲುವಾಗಿ ಈ ಈ ರೀತಿಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಮೊದಲು ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ರಮ ಕಾರ್ಯಕ್ರಮದಲ್ಲಿ ನಿರ್ವಹಿಸಿದ ದಾಖಲೆಗಳು ಸಂವಹನದ ಆಧಾರದ ಮೇಲೆ ಕೆಲವು ಶಾಲೆಯವರು ಆನ್ಲೈನ್ನ ಮೂಲಕ ತರಗತಿ ನಿರ್ವಹಿಸಿದ್ದಲ್ಲಿ ಆ ಸಂದರ್ಭದಲ್ಲಿ ಅವಲೋಕಿಸಿದ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿ ಮಕ್ಕಳಿಗೆ ನೀಡಿದ್ದ ಪ್ರಬಂಧ ಮುಂತಾದ ಚಟುವಟಿಕೆಗಳನ್ನು ಆಧರಿಸಿದ ಕೃತಿ ಸಂಪುಟ ಇತರೆ ಲಭ್ಯ ದಾಖಲೆ ಅವಲೋಕಿಸಿ ಅವರನ್ನು ಪಾಸ್ ಮಾಡಬೇಕೆಂದು ಹೇಳಿದೆ ಮತ್ತು ಒಂದರಿಂದ ಐದನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಆದರೆ ಅವರ ಮೌಲ್ಯಾಂಕನ ಆಧರಿಸಿ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆನ್ಲೈನ್ ಆಫ್ಲೈನ್ ಮೂಲಕ ಮೌಲ್ಯಾಂಕನ ಮಾಡಬಾರದು ಅಂತ ಹೇಳಿದೆ ಮತ್ತು ವಿದ್ಯಾರ್ಥಿಗಳಿಗೆ ಶಾಲೆಗೆ ಭೌತಿಕವಾಗಿ ಇದು ಇದುವರೆಗೂ ಹಾಜರಾಗಲು ಕೋವಿಡ್ ನೈನ್ಟೀನ್ ತಾಂತ್ರಿಕ ಸಲಹಾ ಸಮಿತಿಯು ಅವಕಾಶ ನೀಡದೇ ಇರುವುದರಿಂದ ಈ ಮಕ್ಕಳನ್ನು ಮೌಲ್ಯಾಂಕನಕ್ಕಾಗಿ ಶಾಲೆಗಳಿಗೆ ಹಾಜರಾಗಲು ಹೇಳಬಾರದು ಅಂತ ಅಂದ್ರೆ ಈ ಪಾಸ್ ಮಾಡಿದ್ದು ನೀವು ಶಾಲೆಗೆ ಬರೀ ಅಂತ ಹೇಳಬಾರ್ದು ಮತ್ತು ಈಗಾಗಲೇ ಹೇಳಿದಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಒಂದರಿಂದ ಒಂಬತ್ತನೇ ಕ್ಲಾಸವರೆಗಿನ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಪಾಸ್ ಮಾಡಿದೆ ಮತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಬೇಸಿಗೆ ರಜೆ ಹಾಗೂ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭ ಕುರಿತ ತಾತ್ಕಾಲಿಕಗಳ ಪಟ್ಟಿಯನ್ನು ಬಿಟ್ಟಿದ್ದಾರೆ ಇದೇನಪ್ಪ ಏನಪ್ಪಾ ಅಂದರೆ ಪ್ರಾಥಮಿಕ ಶಾಲೆಗಳಿಗೆ ಅನ್ವಯವಾಗುವಂತೆ ಒಂದರಿಂದ ಏಳು ಮತ್ತು ಎಂಟನೇ ಕ್ಲಾಸ್ಗಳು ಇರುವ ಪ್ರಾಥಮಿಕ ಶಾಲೆಗಳಿಗೆ ಒಂದು ಐದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತರವರೆಗೆ ಬೇಸಿಗೆ ರಜೆ ಘೋಷಿಸಲಾಗಿದೆ ಮತ್ತು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಶೈಕ್ಷಣಿಕ ಆರಂಭ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶಾಲೆ ಶಾಲಿನ ಶೈಕ್ಷಣಿಕ ಆರಂಭವಾಗುವುದು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇದು ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳು ನೋಡೋದಾದರೆ ಪ್ರೌಢಶಾಲೆಗಳಲ್ಲಿನ ಎಂಟು ಒಂಬತ್ತನೇ ಕ್ಲಾಸ್ಗಳನ್ನು ವಿದ್ಯಾರ್ಥಿಗಳಿಗೆ ಒಂದು ಐದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಬೇಸಿಗೆ ರಜೆ ನೀಡಲಾಗಿದೆ ಮತ್ತು ಪ್ರೌಢಶಾಲೆಗಳಲ್ಲಿನ ಶಿಕ್ಷಕರುಗಳಿಗೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಬೇಸಿಗೆ ರಜೆ ಇದೆ ಮತ್ತು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಐದು ಏಳು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ನಡೆಯುತ್ತಿವೆ ಮತ್ತು ಈ ವರ್ಷದ ಪ್ರೌಢಶಾಲೆಯ ಶೈಕ್ಷಣಿಕ ವರ್ಷ ಆರಂಭ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತು ಒಂದು ಇಪ್ಪತ್ತೆರಡನೇ ಸಾಲಿನ ಶಿಕ್ಷೆ ಆರಂಭವಾಗುವುದು ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಏನಪ್ಪ ಅಂದ್ರೆ ಆರರಿಂದ ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಹೇಳುವ ಹಾಗೆ ಓರೈಸ್ ಐಸ್ ಚಟುವಟಿಕೆಗಳನ್ನು ಆಧರಿಸಿ ಮಾತ್ರ ಮೌಲ್ಯಾಂಕನ ಮಾಡಲು ತಿಳಿಸುವುದರಿಂದ ಯಾವ ಯಾವುದೇ ಮಕ್ಕಳಿಗೆ ಪ್ರತ್ಯೇಕ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಮೌಲ್ಯಾಂಕನ ಮಾಡಬಾರದು ಅಂತ ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕೃತ ಆದೇಶದಲ್ಲಿ ಮೆನ್ಷನ್ ಮಾಡಿದೆ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಲಿ